ಬಾಗಲಕೋಟೆ ಕೈ ಟಿಕೆಟ್ ಮಿಸ್ ಆಗ್ತಾ ಇರೋದಕ್ಕೆ ವೀಣಾ ಕಾಶಪ್ಪನವರ್ ಕಣ್ಣೀರ್ ಹಾಕಿದ್ದಾರೆ. ದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ನಿವಾಸದ ಎದುರು ಗಳಗಳನೆ ವೀಣಾ ಕಾಶಪ್ಪನವರ್ ಕಣ್ಣೀರ್ ಹಾಕಿದ್ದಾರೆ. ಸಂಯುಕ್ತ ಪಾಟೀಲ್ಗೆ ಬಾಗಲಕೋಟೆ ಟಿಕೆಟ್ ಫಿಕ್ಸ್. ಸ್ಕ್ರೀನಿಂಗ್ ಕಮಿಟಿಗೆ ತಲುಪೇ ಇಲ್ಲ ವೀಣಾ ಕಾಶಪ್ಪನವರ ಹೆಸರು. ಬಾಗಲಕೋಟೆ ಕಾಂಗ್ರೆಸ್ ಟಿಕೆಟ್ ಫೈಟ್ ನಲ್ಲಿ ಈಗ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ವೀಣಾ ಕಾಶಪ್ಪನವರ ಹೆಸರು ನಮಗೆ ಬಂದೇ ಇಲ್ಲ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಖರ್ಗೆ ಭೇಟಿ ಮಾಡಿದ ವಿಜಯಾನಂದ ಕಾಶಪ್ಪನವರ್ ಭೇಟಿಯ ಬಳಿಕ ಹೊರಬಿತ್ತು ಸತ್ಯ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತನಾಡಿದ್ರು ವಿಜಯಾನಂದ ಕಾಶಪ್ಪನವರ್. ವೀಣಾ ಹೆಸರು ಯಾಕೆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಇರಲಿಲ್ಲ ಅಂತ ಪ್ರಶ್ನೆ ಕೇಳಲಾಯಿತು. ಸಂಯುಕ್ತ ಪಾಟೀಲ್ ಯಾರು ಅಂತ ಕಾಶಪ್ಪನವರು ಗುಡುಗಿದ್ರು. ವೀಣಾ ಹೆಸರು ಯಾಕೆ ಸ್ಕ್ರೀನಿಂಗ್ ಕಮಿಟಿ ಅವರು ಕಳುಹಿಸಿಲ್ಲ, ಶಾಸಕರೆಲ್ಲ ವಿರೋಧ ಮಾಡಿದ್ದಾರೆ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಏನು ಪಟ್ಟಿ ಬಿಡುಗಡೆ ಆದ್ಮೇಲೆ ಅವರು ಈ ಏನು ಒಂದು ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಇವಳು ಹೆಸರೇ ಕಳಿಸಿಲ್ಲ ಅನ್ನೋದು ಕೂಡ ನಮಗೆ ಮಾಹಿತಿ ಆಗಿದೆ. ಈ ವಿಚಾರವಾಗಿ ನಾವು ಸಾಮಾನ್ಯ ಅಧ್ಯಕ್ಷರಿಗೆ ಪ್ರಶ್ನೆ ಮಾಡಿದಾಗ ಅವರು ಕೂಡ ಹೇಳಿದ್ರು ನಿಮ್ಮ ಸ್ಥಳೀಯ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು, ನಾನು ಕೊಡಕ್ಕಾಗಲ್ಲ ಅನ್ನೋ ಮಾತನ್ನು ಕೂಡ ಈಗ ಹೇಳಿದ್ದಾರೆ. ಬಹುತೇಕ ಇವತ್ತು ಅಂತಿಮಗೊಳ್ತಾ ಇದೆ ಪಟ್ಟಿ. ನಾನು ವಿನಂತಿ ಮಾಡ್ಕೋತೀನಿ, ಯಾಕಂದ್ರೆ ಇದು ನಮ್ಮ ಕುಟುಂಬಕ್ಕೆ, ಯಾಕಂದ್ರೆ ಕಳೆದ 50 ವರ್ಷದಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಹುಟ್ಟಿ ಕಾಂಗ್ರೆಸ್ ಪಕ್ಷದಲ್ಲೇ ಬೆಳೆದು ನಾನು ಕೂಡ ಇವತ್ತು ಅದೇ ಜಿಲ್ಲೆಯ ಶಾಸಕ. ಇವತ್ತು ಶಾಸಕರ ಮೇಲೆ ಹಾಕೋದು, ಇನ್ನೊಬ್ಬರ ಮೇಲೆ ಹಾಕೋದು, ಇದೇ ತರ ಒಂದು ಆರೋಪಗಳು ನಡೆದಿದೆ. ಇವತ್ತು ಸಂಯುಕ್ತ ಪಾಟೀಲ್ ಬಗ್ಗೆ ನಾನೇನ್ ಕೆಟ್ಟದ್ದು ಹೇಳಕ್ ಹೋಗೋದಿಲ್ಲ, ಆದ್ರೆ ಅಯ್ಯಮ್ಮ ಒಂದ್ ದಿವಸ ಆದ್ರೂ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಾದ್ರೂ ಯಾವ ಶಾಸಕರಿಗಾದ್ರೂ ಭೇಟಿ ಆಗಿರ್ಬೇಕಲ್ಲ. ಯಾರಿಗೂ ಕೂಡ ಭೇಟಿಯಾಗಿಲ್ಲ, ಯಾವ ಶಾಸಕರು ಕೂಡ ಅವ್ರ ಪರವಾಗಿ ಹೇಳಿಲ್ಲ. ಇವತ್ತು ಹೇಳಿದ್ದೇ ಎರಡು ಹೆಸರು, ಒಂದು ಅಜಯ್ ಕುಮಾರ್ ಸರ್ನಾಯಕ್, ಒಂದು ವೀಣಾ ಕಾಶ್ಯಪ್ನವರು. ಇದು ಬಿಟ್ರೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಒಂದು ವಿಚಿತ್ರನೆ ನಡೀತಾ ಇದೆ. ಇದು ಅನ್ಯಾಯ. ಇದು ಪಕ್ಷದವರು ನಮ್ಮ ಸ್ಥಳೀಯ ಜಿಲ್ಲಾ ನಾಯಕರು ಎಲ್ಲ ನಿರ್ಣಯ ಮಾಡ್ತಾರೆ, ಏನ್ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಹೋಗ್ತೀವಿ. ನಮ್ಮ ಸಮಾಜದ ಬಂಧುಗಳಿದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ನಾಯಕರನ್ನ ಮತ್ತು ಎಲ್ಲರನ್ನ ಕರೆದು ಒಂದು ಸಭೆ ಮಾಡ್ತೀವಿ. ಅಲ್ಲಿ ಸಭೆ ನಮ್ಮ ಜನರು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ನಿರ್ಣಯನ ಮಾಡ್ತೀವಿ. ಯಾಕೆ ಈ ರೀತಿ ತೀರ್ಮಾನಗಳು ಮಾಡ್ತಾ ಇದ್ರು ನನಗೆ ಗೊತ್ತಾಗ್ತಾ ಇಲ್ಲ. ಇದು ನಮಗೆ ನಮ್ಮ ಕುಟುಂಬಕ್ಕೆ ಮಾಡ್ತಿರೋಂತ ಅನ್ಯಾಯ. ಈ ಅನ್ಯಾಯವನ್ನ ನಾವು ಜನರ ಮುಂದೆ ಇಡ್ತೀವಿ. ನಮ್ಮ ನಡಿಗೆ ಜನರ ಕಡೆಗೆ, ಜನರ ನಡಿಗೆ ಜನರು. ಅದು ಯಾರ ಕೈವಾಡ ಇದೆ ಅದು ಕಾಲವೇ ನಿರ್ಣಯ ಮಾಡುತ್ತೆ ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಅಲ್ಲ ನನಗೆ ಬರಲೇ ಇಲ್ಲ, ನನಗೆ ಕೇಳಿಲ್ಲ. ಅವ್ರು ಕ್ಯಾಂಡಿಡೇಟ್ ಮಾಡ್ತೀವಿ ಅಂತ ಕೇಳಿಲ್ಲ. ಅಮ್ಮ ಬಂದು ನಮ್ಮ ಹತ್ರ ಅದು ಕೇಳಿಲ್ಲ. ಯಾರು ಕೇಳಬೇಕಲ್ಲ, ಯಾರು ಕೇಳೋದನ್ನ? ಇವತ್ತು ನಮ್ಮ ಜಿಲ್ಲೆಯ ಶಾಸಕರಿಗೆ ಯಾರಿಗೂ ಕೇಳಿಲ್ಲ, ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ ಅವ್ರಿಗೂ ಕೇಳಿಲ್ಲ. ಯಾರಿಗೆ ಕೇಳದನೆ ಇವ್ರು ತೀರ್ಮಾನ ಮಾಡ್ತಾರೆ ಅಂದ್ರೆ ಮಾಡ್ಕೊಳ್ಳಿ ಇಲೆಕ್ಷನ್. ಯಾರು ಮಾಡ್ತಾರೆ ಏನ್ ಮಾಡ್ತಾರೆ ನೋಡೋಣ. ಬಾಗಲಕೋಟೆ ಕೈ ಟಿಕೆಟ್ ಮಿಸ್ ಆದಂತಹ ಹಿನ್ನೆಲೆ ವೀಣಾ ಕಾಶಪ್ಪನವರ್ ಭಾವುಕರಾದ್ರು, ಕಣ್ಣೀರ್ ಹಾಕಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರ ದೆಹಲಿ ನಿವಾಸದ ಎದುರು ಗಳಗಳನೆ ಅತ್ತಿದ್ದಾರೆ. ಟಿಕೆಟ್ ಮಿಸ್ ಆಗುವ ಸಾಧ್ಯತೆಯ ಬೆನ್ನಲ್ಲೇ ವೀಣಾ ಕಾಶಪ್ಪನವರ್ ಭಾವುಕರಾದ್ರು. ಟಿಕೆಟ್ಗಾಗಿ ದೆಹಲಿಗೆ ಹೋಗಿದ್ದಾರೆ ವೀಣಾ ಕಾಶಪ್ಪನವರ್. ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಸಿಗದೇ ಇರೋದಕ್ಕೆ ಕಣ್ಣೀರ್ ಹಾಕಿದ್ದಾರೆ. ಗೆಲ್ಲುವಾಗ ವೀಣಾ ಕಾಶಪ್ಪನವರ್ ಬೇಡ, ಸೋಲುವಾಗ ಬೇಕಾ ಅಂತ ಪ್ರಶ್ನೆ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ನಮ್ಮನ್ನ ತುಳಿಯುವ ಹುನ್ನಾರ ಮಾಡಲಾಗ್ತಾ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮನ್ನ ಬಳಸ್ಕೊಂಡ್ರು. ಕಾಂಗ್ರೆಸ್ ನಾಯಕರ ವಿರುದ್ಧ ವೀಣಾ ಕಾಶಪ್ಪನವರ್ ಆಕ್ರೋಶ ಹೊರಹಾಕಿದಂತಹ ಪರಿ ಇದು. ನನಗೆ ಗೊತ್ತಾಗ್ಬೇಕಲ್ಲ ಯಾವ ಮಾನದಂಡದ ಮೇಲೆ ಕೈ ಬಿಡ್ತಾ ಇದ್ದಾರೆ. ಆಕ್ಟಿವ್ ಆಗಿಲ್ಲಪ್ಪ, ಕಳೆದ ಬಾರಿ ಠೇವಣಿ ಕಳ್ಕೊಂಡಿದ್ದೀನಿ. ಇಲ್ಲ ಅಂತಂದ್ರೆ ಕ್ಷೇತ್ರದ ಜನ ನನ್ನನ್ನು ರೆಕಗ್ನೈಸ್ ಮಾಡಲ್ವೋ? ಏನಾದರೂ ಬೇಕಲ್ಲ. ಇವತ್ತು 5 ವರ್ಷ ಸತತವಾಗಿ ನನ್ನ ಕ್ಷೇತ್ರದ ಜನ ಜೊತೆಗೆ ನಾನು ಇದ್ಕೊಂಡು ಅವ್ರ ಕಷ್ಟ ಸುಖಗಳಿಗಾಗಿ ಎಲ್ಲ ಒಂದು ಕಾರ್ಯಕ್ರಮಗಳಿಗೂ ನಾನು ಪಾಲ್ಗೊಂಡು ಎಷ್ಟು ಜನ ಇವತ್ತು 8 ಮತಕ್ಷೇತ್ರಗಳು ಬರುತ್ತೆ ನನಗೆ ಲೋಕಸಭಾ ವ್ಯಾಪ್ತಿಯಲ್ಲಿ 8 ಮತಕ್ಷೇತ್ರದಲ್ಲೂ ನಾನು ಪ್ರಾಮಾಣಿಕವಾಗಿ ಅವರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಚುನಾವಣೆ ಪ್ರಚಾರ ಮಾಡಿನೂ ಕೂಡ ಇವತ್ತು ನೀವೇ ಹೇಳ್ತಾ ಇದ್ದೀರಾ ಶಾಸಕರು ಬೇಡ ಅಂತಿದ್ದಾರೆ ಅಂತ. ಅವ್ರನ್ನ ನೀವು ಕೇಳಬೇಕು ಏನು ಮಾನದಂಡದ ಮೇಲೆ ಬೇಡ ಅಂತಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು ಪ್ರಶ್ನೆ. ಯಾಕಂತಂದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ನನಗೆ ಮಾತನ್ನು ನೀಡಿದ್ರು ಅವರು, ನಿಮ್ಮ ಪರವಾಗಿ ನಿಂದಿರ್ತೀವಿ, ನಾವು ನಿಮ್ಮ ಹೆಸರನ್ನು ಹೇಳ್ತೀವಿ, ನಿಮಗೆ ಸಂಪೂರ್ಣವಾದಂಥ ಬೆಂಬಲವನ್ನು ನೀಡ್ತೀವಿ ಅಂತೇಳಿ
ಚುನಾವಣೆಯನ್ನು ಮಾಡಿಸ್ಕೊಂಡು ಒಬ್ಬ ಹೆಣ್ಮಗಳ ಹತ್ರ ಈ ಥರ ಮಾಡೋದು ಎಲ್ಲೋ ಒಂದು ಹತ್ರ ಇದು ಅನಿಸುತ್ತೆ. ಸಾಯಂಕಾಲದವರೆಗೂ ನಾವು ಕಾಯೋಣ, ಒಂದು ಹೋಪ್ಸ್ ಇದೆ ಎಲ್ಲೋ ನಮ್ಮ ನಾಯಕರು ಕೈ ಬಿಡಲ್ಲ ಅನ್ನುವಂಥದ್ದು. ಯಾಕಂದರೆ ಎಲ್ಲರಿಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ನಾನು ಏಕೈಕ ಮಹಿಳೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕದಿಂದ ಅಂಥ ಅಲೆಯಲ್ಲೂ ಕೂಡ ಯಾರೂ ಕೂಡ ನಾನು ಸ್ಪರ್ಧೆ ಮಾಡಲ್ಲ ಅಂದಾಗ ನಮ್ಮ ಜಿಲ್ಲೆಯಲ್ಲಿ ನಾನೊಬ್ಬಳೇ ಇವತ್ತು ಸ್ಪರ್ಧೆ ಮಾಡ್ತೀನಿ ಅಂತ ಮುಂದೆ ಬಂತಂತೋಳು. ಸೋಲ್ತೀನಿ ಅಂತ ಗೊತ್ತಿದ್ರು ಕೂಡ ಸೋಲು ಗೆಲುವು ಎರಡನೇ ಪ್ರಶ್ನೆ. ಅಂಥ ಸಂದರ್ಭದಲ್ಲಿ ಪಕ್ಷದ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಸ್ಪರ್ಧೆ ಮಾಡೋದಂತೋಳು. ಇವತ್ತು ಪಕ್ಷ ಅಧಿಕಾರದಲ್ಲಿದೆ, 5 ಜನ ಶಾಸಕರಿದ್ದಾರೆ. ನನಗೆ ಅವಕಾಶ ಕೊಡಿ ಅಂದರೆ ಸೋಲ್ಬೇಕಾದ್ರೆ ವೀಣಾ ಕಾಶ್ಯಪ್ನವ್ರು ಬೇಕಾಗಿತ್ತು, ಗೆಲ್ಲಬೇಕಾದ್ರೆ ಬೇಡ ಅಂತ ಅನಿಸುತ್ತೆ. ಮೋಸ್ಟ್ಲಿ ಎಲ್ಲೋ ಒಂದು ಹತ್ರ ತುಳಿಯುವಂಥ ಉನ್ನಾರ ನಡೀತಾ ಇದೇನೋ ಏನೋ ನನಗೆ ಗೊತ್ತಿಲ್ಲ. ಸಾಯಂಕಾಲ ಪಟ್ಟಿ ಪ್ರಕಟ ಆದಾಗ ಗೊತ್ತಾಗುತ್ತೆ. ಸ್ವಾಮೀಜಿಗಳ ಮೂಲಕ ವೀಣಾ ಕಾಶಪ್ಪನವರ್ ಟಿಕೆಟ್ಗೆ ಲಾಭಿ ನಡೀತಾ ಇದೆ. ಬಾಗಲಕೋಟೆ ಟಿಕೆಟ್ ಪಡೆಯಲು ಅಂತಿಮ ಹಂತದ ಕಸರತ್ತು ಮಾಡಲಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಜಯ ಮೃತ್ಯುಂಜಯ ಸ್ವಾಮೀಜಿ ಭೇಟಿಯಾಗಿದ್ದಾರೆ. ದೆಹಲಿಯ ರಾಜಾಜಿ ಮಾರ್ಗದಲ್ಲಿರುವ ಖರ್ಗೆ ನಿವಾಸ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಪತಿ ವಿಜಯಾನಂದ ಕಾಶಪ್ಪನವರ್ ಸಾಥ್ ನೀಡಿದ್ರು. ವೀಣಾ ಕಾಶಪ್ಪನವರಿಗೆ ಬಾಗಲಕೋಟೆ ಟಿಕೆಟ್ ನೀಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಲಾಭಿಗಳು ಕೂಡ ನಡೀತಾ ಇವೆ. ಜಯ ಮೃತ್ಯುಂಜಯ ಸ್ವಾಮೀಜಿ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಅವರ ಜೊತೆಗೆ ವೀಣಾ ಕಾಶಪ್ಪನವರ್ ಅವರ ಪತಿ ಕೂಡ ಇದ್ರು. ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕೊನೆ ಹಂತದ ಕಸರತ್ತಲ್ಲಿ ನಿರತರಾಗಿದ್ದಾರೆ. ಬಾಗಲಕೋಟೆಯ ಟಿಕೆಟ್ ಪಡೆಯಲೇಬೇಕು ಅಂತ ಹಠಕ್ಕೆ ಬಿದ್ದಿರುವಂತಹ ವೀಣಾ ಕಾಶಪ್ಪನವರ್ ಅವರ ಪರವಾಗಿ ಲಾಭಿಗಳು ಕೂಡ ಜೋರಾಗಿಯೇ ನಡೀತಾ ಇವೆ. ಸ್ವಾಮೀಜಿಗಳ ಮೂಲಕ ಕಾಶಪ್ಪನವರ ಟಿಕೆಟ್ಗೆ ಲಾಭಿ ನಡೀತಾ ಇದೆ. ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದು ಕೆಲ ಹೊತ್ತಿನಲ್ಲಿ ಗೊತ್ತಾಗಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಕಾಂಗ್ರೆಸ್ನ ಎರಡನೆಯ ಪಟ್ಟಿ ರಿಲೀಸ್ಗೂ ಮುನ್ನವೇ ಈಗ ಟಿಕೆಟ್ ಫೈಟ್ ಬಹಳ ಜೋರಾಗಿ ನಡೀತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಅದರಲ್ಲೂ ಬಾಗಲಕೋಟೆಯ ಟಿಕೆಟ್ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ವೀಣಾ ಕಾಶಪ್ಪನವರು ಒಂದು ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾರೆ, ಭಾವುಕರಾಗ್ತಾರೆ, ಮತ್ತೊಂದು ಕಡೆ ಲಾಭಿಗಳು ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಅಂತಿಮ ಹಂತದ ಕಸರತ್ತು ಫಲ ಕೊಡ್ಬೋದಾ? ಅವರು ಹೇಳುವ ಪ್ರಕಾರ, ಮಾಧ್ಯಮಗಳ ಮುಂದೆ ವೀಣಾ ಕಾಶಪ್ಪನವರು ಹೇಳುವಂತಹ ಪ್ರಕಾರ, ಮತ್ತೆ ಈವನ್ ವಿಜಯಾನಂದ ಕಾಶಪ್ಪನವರು ಹೇಳುವಂತಹ ಪ್ರಕಾರ, ಸ್ಕ್ರೀನಿಂಗ್ ಕಮಿಟಿಯಿಂದಲೇ ಅಂದ್ರೆ ಹೆಸರನ್ನು ಕಳಿಸಿಲ್ಲ ಅನ್ನುವಂತ ಮಾತನ್ನ ಇವತ್ತು ಹೇಳಿರುವಂತದ್ದು ಬಹಳ ಅಚ್ಚರಿ ಹುಟ್ಟಿಸಿರುವಂತದ್ದು. ಯಾಕಂದ್ರೆ ಆ ಜಿಲ್ಲೆಯಲ್ಲಿ ಎರಡೇ ಹೆಸರುಗಳು ಪ್ರಸ್ತಾಪ ಆಗ್ತಾ ಇತ್ತು. ಒಂದು ವೀಣಾ ಕಾಶಪ್ಪನವರ ಹೆಸರು, ಮತ್ತೊಂದು ಅಜಯ್ ಕುಮಾರ್ ಸರ್ನಾಯಕ್ ಹೆಸರು ಪ್ರಸ್ತಾಪ ಆಗ್ತಾ ಇತ್ತು. ಆದ್ರೆ ವೀಣಾ ಕಾಶಪ್ಪನವರ ಹೆಸರನ್ನೇ ಸ್ಕ್ರೀನಿಂಗ್ ಕಮಿಟಿ ಕಳಿಸಿಲ್ಲ ಅನ್ನೋದಾದ್ರೆ ಇಲ್ಲಿ ಬಂದು ಈವನ್ ಖರ್ಗೆ ಅವರನ್ನ ಭೇಟಿ ಆದ್ರೂ ಕೂಡ ಅವರಿಂದ ಸಿಗುವಂತ ನೇರ ಉತ್ತರ, ಅಲ್ಲಿಂದ ಸ್ಟೇಟ್ ಸ್ಕ್ರೀನಿಂಗ್ ಕಮಿಟಿಯಿಂದ ಏನು ಬರುತ್ತೆ, ನಿಮ್ಮ ಶಾಸಕರು ಏನು ಕಳಿಸ್ತಾರೆ, ಆ ಪಟ್ಟಿಯನ್ನು ಮಾತ್ರ ನಮಗೆ ಬರುತ್ತೆ, ನಾವು ನೋಡ್ತೇವೆ. ಆ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ನಾವು ಅದರ ಪರವಾಗಿ ಮಾತನಾಡ್ತೇವೆ ಅನ್ನುವಂಥ ಆಶ್ವಾಸನೆ ಕೊಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿಂದಲೇ ಹೆಸರು ಬಂದಿಲ್ಲ ಅಂದರೆ ಇಲ್ಲಿಂದ ನಿರೀಕ್ಷೆ ಮಾಡುವಂಥದ್ದು ಬಹಳ ಕಷ್ಟ ಅಂತ ಹೇಳ್ಬೋದು ವೀಣಾ. ಕಾರಣ ಇಷ್ಟೇ, ಅವರು ಕೆಲಸ ಮಾಡಿದ್ರೂ ಕೂಡ ಅವೆಲ್ಲವನ್ನು ಕೂಡ ಗಮನಿಸಿ, ಅಂದರೆ ಈ ಹಿಂದೆ ಸಾಕಷ್ಟು ಬಾರಿ ನಾಯಕರು, ಈವನ್ ರಾಜ್ಯ ನಾಯಕರೆಲ್ಲರೂ ಕೂಡ ಆಶ್ವಾಸನೆ ಕೊಟ್ಟಿದ್ರು. ಅವರೇ ಹೇಳುವ ಪ್ರಕಾರ ಈ ಏನು ಬಾಗಲಕೋಟೆ ಜಿಲ್ಲೆಯ ಪ್ರತಿನಿಧಿ ಆಗಬೇಕು ಅನ್ನುವಂಥದ್ದು ನನ್ನ ಇಚ್ಛೆ ಇತ್ತು, ಇದಕ್ಕೆ ಅವಕಾಶ ಕೂಡ ಕೇಳಿದ್ದೆ, ಅದರ ಜೊತೆಯಲ್ಲಿ ಎಲ್ಲರೂ ಕೂಡ ನನ್ನ ಪರವಾಗಿಯೇ ನಿಂತಿದ್ರು. ಆದರೆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಹೆಸರು ಬಂದಿಲ್ಲ ಅನ್ನುವಂಥದ್ದೇ ಬಹಳ ಅಚ್ಚರಿ ಮೂಡಿಸ್ತಾ ಇರುವಂಥದ್ದು. ಅದರ ಜೊತೆಗೆ ನನ್ನ ಕೆಲಸವನ್ನು, ನಾನು ಮಾಡಿದಂಥ ಕೆಲಸವನ್ನು, ಕಾರ್ಯಕರ್ತಳಾಗಿ ದುಡಿದಂತ ನನ್ನ ಕ್ಷಮತೆಯನ್ನು ಯಾವುದೂ ಕೂಡ ಪರಿಗಣಿಸಿಲ್ಲ. ಇಷ್ಟೆಲ್ಲರ ನಡುವೆಯೂ ಕೂಡ ಇವತ್ತು ಖರ್ಗೆ ಅವರನ್ನ ಭೇಟಿಯಾಗಿ ನನ್ನ ಮನವಿಯನ್ನು ಸಲ್ಲಿಸಿದ್ದೇವೆ. ಅಂತಿಮವಾಗಿ ನಾವು ಕಾಯ್ತಾ ಇದ್ದೇವೆ, ಏನಾದರೂ ಬದಲಾವಣೆ ಆಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇದರ ಜೊತೆ ಜೊತೆಗೆ ಮೃತ್ಯುಂಜಯ ಶ್ರೀಗಳನ್ನು ಕೂಡ ಕರ್ಕೊಂಡು ಬಂದಿದ್ರು. ಅವರು ಕೂಡ ಬಂದು ಅವರ ಪರವಾಗಿ ನೀವು ಕೊಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಖರ್ಗೆ ಅವರಿಗೆ ಒತ್ತಿ ಹೇಳಿದ್ದಾರೆ. ಖರ್ಗೆ ಅವರು ಭೇಟಿಯಾಗಿ ಹೆಚ್ಚು ಕಡಿಮೆ 1.5 ಗಂಟೆ ಒತ್ತು ಮಾತುಕತೆಯನ್ನು ಕೂಡ ನಡೆಸಿದರು ವೀಣಾ. ಎಸ್ ಮಂಜು, ಹಾಗೆ ಸಂಪರ್ಕದಲ್ಲಿ ರೀ. ಬಾಗಲಕೋಟೆ ಕಥೆ ಇದಾದ್ರೆ ಇನ್ನು ಕೋಲಾರ ಟಿಕೆಟ್ ಬಗ್ಗೆ ಏನಾಗ್ತಾ ಇದೆ ಅನ್ನೋದ್ರ ಮಾಹಿತಿಯನ್ನ ಪಡಿತೀನಿ. ಇನ್ನು ದಿಲ್ಲಿಯಲ್ಲಿ ಜೋರಾಯ್ತು ಕೋಲಾರ ಕಾಂಗ್ರೆಸ್ ಟಿಕೆಟ್ ಫೈಟ್.
ಮುನಿಯಪ್ಪ ಫ್ಯಾಮಿಲಿ ವರ್ಸಸ್ ಹನುಮಂತಯ್ಯ ಮಧ್ಯೆ ಟಿಕೆಟ್ ಕದನ ನಡೀತಾ ಇದೆ. ಸಚಿವ ಮುನಿಯಪ್ಪ ಕುಟುಂಬಕ್ಕೆ ನೀಡದಂತೆ ಟಿಕೆಟ್ ಕೊಡಬಾರದು ಅಂತ ಹೈಕಮಾಂಡ್ಗೆ ಒತ್ತಡ ಹೇರಲಾಗ್ತಾ ಇದೆ. ಕೋಲಾರ ಶಾಸಕರ ನಿಯೋಗದಿಂದ ಮಲ್ಲಿಕಾರ್ಜುನ ಖರ್ಗೆಗೆ ಮನವಿ. ಮುನಿಯಪ್ಪ ಅಥವಾ ಅವರ ಕುಟುಂಬದ ಸದಸ್ಯರಿಗೆ ಟಿಕೆಟ್ ನೀಡಬೇಡಿ, ಟಿಕೆಟ್ ನೀಡಿದ್ರು ನಾವು ಕೆಲಸ ಮಾಡಲ್ಲ ಅಂತ ಮುಖಂಡರು ಹೇಳಿದ್ದಾರೆ. ಮುನಿಯಪ್ಪ ಮಂತ್ರಿ ಇದ್ದಾರೆ, ಅವರ ಪುತ್ರಿ ಶಾಸಕಿಯಾಗಿದ್ದಾರೆ. ಮತ್ತೆ ಮುನಿಯಪ್ಪ ಎಂಪಿ ಸ್ಥಾನಕ್ಕೂ ಬೇಡಿಕೆ ಇಟ್ಟಿದ್ದು ಎಷ್ಟು ಸರಿ ಅನ್ನೋದು ಅವರ ಪ್ರಶ್ನೆ. ಹೈಕಮಾಂಡ್ ಮುಂದೆ ಮುನಿಯಪ್ಪ ವಿರೋಧಿ ಬಣದ ಆಕ್ರೋಶ ದೊಡ್ಡ ಮಟ್ಟದಲ್ಲಿದೆ. ವಿರೋಧಿಗಳ ನಡುವೆ ಟಿಕೆಟ್ ಗಿಟ್ಟಿಸಿಕೊಳ್ಳಲು ಮುನಿಯಪ್ಪ ಕಸರತ್ ನಡೆಸ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ದೆಹಲಿಯಲ್ಲಿಯೇ ಬೀಡುಬಿಟ್ಟಿದ್ದಾರೆ ಕೆಎಚ್ ಮುನಿಯಪ್ಪ. ಅಳಿಯನಿಗೆ ಟಿಕೆಟ್ ನೀಡುವಂತೆ ಹೈಕಮಾಂಡ್ಗೆ ಮುನಿಯಪ್ಪ ಮನವಿ ಮಾಡ್ತಾ ಇದ್ದಾರೆ, ಒತ್ತಡವನ್ನ ಹೇರ್ತಾ ಇದ್ದಾರೆ. ಎಸ್ ಮಂಜು, ನಾವು ಗಮನಿಸ್ತಾ ಇದ್ದೀವಿ ಕೋಲಾರದಲ್ಲೂ ಕೂಡ ಕಥೆ ಭಿನ್ನ ಏನಿಲ್ಲ. ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪ ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅಂತ ಲಾಬಿ ನಡೆಸ್ತಾ ಇದ್ದಾರೆ, ಆದರೆ ಅದಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಹೌದು ಹೌದು ವೀಣಾ, ಅದರ ಜೊತೆಗೆ ಕಳೆದ 3 ದಿನಗಳಿಂದಲೂ ಕೂಡ ಹೈಕಮಾಂಡ್ನ ನಾಯಕರನ್ನ ಭೇಟಿ ಮಾಡ್ತಾನೆ ಇದ್ದಾರೆ. ಇವತ್ತು ಅಂತಿಮ ಘಟ್ಟಕ್ಕೆ ಬಂದಿರುವಂತ ಹಿನ್ನೆಲೆಯಲ್ಲಿ ಎಲ್ಲ ಹನುಮಂತಯ್ಯನ ಅವರು ಕೂಡ ನಿನ್ನೆ ಬಂದು ಎಲ್ಲರನ್ನು ಕೂಡ ಮಾತಾಡಿದ್ದಾರೆ, ಖರ್ಗೆ ಅವರನ್ನು ಭೇಟಿಯಾಗಿ ಮನವಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತಿನ ಹೊಸ ಒಂದು ಟ್ವಿಸ್ಟ್ ಏನಪ್ಪಾ ಅಂತ ಅಂದ್ರೆ, ಕೋಲಾರ ಜಿಲ್ಲೆಯ ಬಹುತೇಕ ಶಾಸಕರು ಈವನ್ ಮಾಜಿ ಸಚಿವರಾಗಿರುವಂತಹ ರಮೇಶ್ ಕುಮಾರ್ ಅವರು ಕೂಡ ಇವತ್ತು ಒಂದು ನಿಯೋಗ ಖರ್ಗೆ ಅವರನ್ನು ಭೇಟಿಯಾಗಿ ಇವರಿಗೆ ಈ ಕುಟುಂಬಕ್ಕೆ ಮತ್ತೊಂದು ಟಿಕೆಟ್ ಕೊಡುವಂಥದ್ದು ಬೇಡ ಅನ್ನುವಂತಹ ಮನವಿಯನ್ನ ಮಾಡಿದ್ದಾರೆ. ಅವರು ಹೇಳುವ ಪ್ರಕಾರ ಈಗ ಆಲ್ರೆಡಿ ಮುನಿಯಪ್ಪನವರು ಶಾಸಕರಿದ್ದಾರೆ, ಸಚಿವರಾಗಿದ್ದಾರೆ, ಅದರ ಜೊತೆಯಲ್ಲಿ ಅವರ ಪುತ್ರಿಯೂ ಕೂಡ ಶಾಸಕಿಯಾಗಿದ್ದಾರೆ. ಮತ್ತೆ ಈಗ ಎಂಪಿ ಟಿಕೆಟ್ ಅಥವಾ ಎಂಪಿ ಚುನಾವಣೆ ಬಂದಾಗ ಅಳಿಯನಿಗೆ ಟಿಕೆಟ್ ಕೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಒಂದು ಕುಟುಂಬಕ್ಕೆ ಎಷ್ಟು ಟಿಕೆಟ್ ಕೊಡ್ತೀರಿ ನೀವು ಅನ್ನುವಂಥದ್ದನ್ನ ಅವರ ಮನೆ ಆಗ್ರಹ ಆಗಿತ್ತು. ಈ ಸಂದರ್ಭದಲ್ಲಿ ಅವರು ಬಹಳ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆ ಜೊತೆಗೆ ಮುನಿಯಪ್ಪನ ವಿರೋಧಿಯ ಗ್ಯಾಂಗ್ ಇಷ್ಟು ಮಾಡಿದ್ರೆ ಒಂದಷ್ಟು ಜನ ಪರವಾಗಿ ಕೂಡ ಒಬ್ಬರು ಇಬ್ಬರು MLA ಕೂಡ ಅವ್ರ ಪರವಾಗಿಯೂ ಕೂಡ ಬಂದು ಖರ್ಗೆ ಅವರನ್ನ ಭೇಟಿಯಾಗಿ ಮುನಿಯಪ್ಪನವರ ಕುಟುಂಬಕ್ಕೆ ಯಾಕೆ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿ ಬಂದಿದ್ದಾರೆ. ಸೊ ಎರಡೂ ಬಣಗಳು ಕೂಡ ಇವತ್ತು ಖರ್ಗೆ ಅವರನ್ನ ಭೇಟಿಯಾಗಿತ್ತು, ಅವರವರ ಅಭಿಪ್ರಾಯಗಳನ್ನು ತಿಳಿಸಿದೆ. ಆದರೆ ಹೈಕಮಾಂಡ್ ನಿರ್ಧಾರದಂತೆ ಅಂತಿಮವಾಗಿ ಎಲ್ಲವೂ ನಡೆಯುತ್ತೆ. ಇಷ್ಟರ ನಡುವೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಹೇಳ್ತಾ ಇರುವಂಥದ್ದೇನು ಅಂದರೆ, ಮುನಿಯಪ್ಪನವರು ಖುದ್ದು ಏನು ಚುನಾವಣೆಗೆ ನಿಲ್ಲೋದಾದರೆ ಟಿಕೆಟನ್ನು ಕೊಡ್ತೇವೆ, ಅದನ್ನು ಹೊರತಾಗಿ ಅವರ ಕುಟುಂಬ ಸದಸ್ಯರಿಗೆ ಬೇಕು ಅಂದರೆ ಅದನ್ನು ಪರಿಶೀಲಿಸಬೇಕಾಗುತ್ತೆ ಅನ್ನುವಂಥದ್ದು ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ನಾಯಕರು ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಅಂತಿಮವಾಗಿ ಪಟ್ಟಿ ಹೊರಗಡೆ ಬರುವ ತನಕವೂ ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಜೊತೆಗೆ ಮುನಿಯಪ್ಪನವರು ಕೇಂದ್ರ ಮಟ್ಟದಲ್ಲಿ ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಸ್ಟ್ರಾಂಗ್ ಲೀಡರ್ ಅವರು ಯಾವ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದಂಥವರು, ಗೆದ್ದಂಥವರು, ಆದರೆ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸೋಲುಂಡಿದ್ದಾರೆ. ಅದಾದ ನಂತರ ರಾಜ್ಯ ರಾಜಕಾರಣಕ್ಕೆ ಮರಳಿದ್ರು ಕೆಎಚ್ ಮುನಿಯಪ್ಪನವರು. ಸೊ ಈಗ ಅವರ ವಿರುದ್ಧ ಮತ್ತೆ ಅವರ ಫ್ಯಾಮಿಲಿಗೇನೆ ಟಿಕೆಟ್ ಕೊಡೋದು ಎಷ್ಟು ಸರಿ ಅನ್ನುವಂತಹ ಆಕ್ರೋಶ ಸಹಜ. ಇದಕ್ಕೆ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರ ಏನು, ಅದು ಕೂಡ ಬಹಳ ಪ್ರಮುಖ ಆಗಿರುತ್ತಲ್ವಾ? ಸೊ ಈಗ ಸ್ಕ್ರೀನಿಂಗ್ ಕಮಿಟಿಯಲ್ಲಾದಂತಹ ಚರ್ಚೆ, ಅಲ್ಲಿ ಯಾರ ಹೆಸರು ಮುನ್ನೆಲೆಗೆ ಬಂದಿದೆ, ಯಾರ ಹೆಸರು ಫೈನಲ್ ಆಗ್ಬೋದು? ಅಂದರೆ ಪ್ರಮುಖವಾಗಿ ಇವರು ಈಗ ಹೈಕಮಾಂಡ್ ಕಳಿಸಿರುವಂತಹ ಪಟ್ಟಿಯಲ್ಲೂ ಕೂಡ ಮುನಿಯಪ್ಪನವರ ಹೆಸರು ಇದೆ. ಅಂದರೆ ತಾವೇ ಖುದ್ದಾಗಿ ಎಲೆಕ್ಷನ್ಗೆ ನಿಲ್ಲುವಂಥದ್ದಾದರೆ ಸ್ಟೇಟ್ ಸ್ಕ್ರೀನಿಂಗ್ ಕಮಿಟಿಯಿಂದ ಏನು ಬಂದಿದೆ ಇದರಲ್ಲೂ ಕೂಡ ಹೇಳಿದ್ದಾರೆ, ಖುದ್ದು ಮುನಿಯಪ್ಪನವರೇ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋದಾದರೆ ಅವರಿಗೆ ಟಿಕೆಟ್ ಕೊಡೋಣ, ಅದರ್ವೈಸ್ ಅವರ ಕುಟುಂಬ ಸದಸ್ಯರು ಕೇಳಿದರೆ ಅದು ಡಿಸ್ಕಷನ್ ಆಗಬೇಕಾಗುತ್ತೆ ಅನ್ನುವಂಥ ಅಭಿಪ್ರಾಯ ಸ್ಕ್ರೀನಿಂಗ್ ಕಮಿಟಿಯಿಂದ ಇಲ್ಲಿಗೆ ಹೈಕಮಾಂಡ್ಗೆ ಬಂದಿರುವಂಥದ್ದು. ಇಷ್ಟರ ನಡುವೆ ಎಲ್ಲ ಹನುಮಂತಯ್ಯನವರು ಕೂಡ ನನಗೆ ಬೇಕು ಅನ್ನುವಂಥದ್ದನ್ನು ಶುರು ಮಾಡಿರುವಂಥದ್ದು. ಅದರ ಜೊತೆಗೆ ಕೋಲಾರ ಜಿಲ್ಲೆಯ ಬಹುತೇಕ ಶಾಸಕರು, ಮಾಜಿ ಶಾಸಕರು, ಈವನ್ ರಮೇಶ್ ಕುಮಾರ್ ಅವರೆಲ್ಲರೂ ಇರ್ಬೋದು, ಎಲ್ಲ ಹನುಮಂತಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕು, ಅವರಿಗೆ ಕೊಡಿ, ಹೊಸಬರನ್ನು ತರೋಣ, ಈ ಕುಟುಂಬದಿಂದ ಹೊರಗಡೆ ಬೇರೆಯವರಿಗೆ ಟಿಕೆಟ್ ಕೊಟ್ಟಂತಾಗುತ್ತೆ, ಎಲ್ಲವೂ ಕೂಡ ಒಂದೇ ಕುಟುಂಬಕ್ಕೆ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದರ ಜೊತೆಯಲ್ಲಿ ಏನು ಅಂತಂದರೆ, ಈವನ್ ಈಗ ಕೇಳ್ತಾ ಇರುವಂಥ ಮುನಿಯಪ್ಪನವರು ಅವರ ಅಳಿಯನಿಗೆ ಕೇಳ್ತಾ ಇದ್ದಾರೆ, ಆ ಅಳಿಯ ಕೂಡ ಈಗಲೂ ಕೂಡ ಸರ್ಕಾರಿ ಅಧಿಕಾರಿ ಆಗಿದ್ದಾರೆ, ಅಂಥವರಿಗೆ ಟಿಕೆಟ್ ಕೊಡೋದು ಹೇಗೆ
ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ವಿರೋಧಿಯ ಪಡೆ, ಮುನಿಯಪ್ಪ ಅವರ ವಿರೋಧಿಯ ಪಡೆ ಎತ್ತಿರುವಂಥದ್ದು. ಸೊ ಈ ಎಲ್ಲ ಅಂಶಗಳನ್ನು ಕೂಡ ಖರ್ಗೆ ಅವರು ಎರಡೂ ತಂಡಗಳಿಂದ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಸಿಇಸಿ ಸಭೆಯಲ್ಲಿ ಚರ್ಚೆ ಆಗುತ್ತೆ, ಅಂತಿಮವಾಗಿ ಸಿಇಸಿ ಸಭೆಯಲ್ಲಿ ಕಾಲ್ ತಗೊಳ್ಳುತ್ತೇವೆ ಅನ್ನುವಂತಹ ಭರವಸೆಯನ್ನು ಎರಡೂ ಕಡೆಯ ನಾಯಕರಿಗೆ ನೀಡಿರುವಂತದ್ದು. ವೀಣಾ. ಎಸ್, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಇನ್ನು ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ರಸ್ತೆಯಲ್ಲಿಯೇ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾರ್ಯಕರ್ತರು. ಎಲ್ಐಸಿ ವೃತ್ತದಿಂದ ಕಾಂಗ್ರೆಸ್ ಕಚೇರಿಯವರೆಗೂ ಕೂಡ ಪ್ರತಿಭಟನಾ ರ್ಯಾಲಿ ಮಾಡಿದ್ರು. ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ಪೊಲೀಸರ ನಡುವೆ ಈ ಸಂದರ್ಭದಲ್ಲಿ ವಾಗ್ವಾದ ನಡೆಯುತ್ತೆ. ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ನಂಜಯ್ಯನ ಮಠ ವಿರುದ್ಧವೂ ಧಿಕ್ಕಾರ ಕೂಗಲಾಯಿತು. ಮುತ್ತಿಗೆ ಹಾಕಲು ಬಂದವರನ್ನ ಪೊಲೀಸರು ನಿಯಂತ್ರಿಸೋದಿಕ್ಕೆ ಮುಂದಾಗ್ತಾರೆ. ಪ್ರತಿಭಟನೆ ವೇಳೆ ಪೊಲೀಸರ ಜೊತೆ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆಯುತ್ತೆ. ಸ್ಥಳದಲ್ಲೇ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ ಪ್ರತಿಭಟನಾಕಾರರು. ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಕೊಡಬಾರದು ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಲೇಬೇಕು ಅಂತ ಅವರ ಬೆಂಬಲಿಗರು ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನಾ ರ್ಯಾಲಿ ಕೂಡ ಮಾಡಿದ್ರು ಇವತ್ತು. ಯಾವುದೇ ಕಾರಣಕ್ಕೂ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಸಿಗಬಾರದು, ವೀಣಾ ಕಾಶಪ್ಪನವರವರಿಗೆ ಟಿಕೆಟ್ ಕೊಡಬೇಕು ಅಂತ ಈ ಮುಖಾಂತರ ಒತ್ತಡವನ್ನ ಹೇರ್ತಾ ಇದ್ದಾರೆ ಪ್ರತಿಭಟನಾಕಾರರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.